ನಮಸ್ಕಾರ, ಎಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಪಕ್ಷೇತರ ಅಭ್ಯರ್ಥಿಯಾಗಿಯಾದರೂ ಸ್ಪರ್ಧಿಸಲೇಬೇಕೆಂದು ಮಾಜಿ ಸಚಿವ ಸೊಗಡು ಶಿವಣ್ಣನವರ ಬೆಂಬಲಿಗರು ಒತ್ತಾಯಿಸಿದ್ದಾರೆ. ಶಿವಣ್ಣನವರಿಗೆ ಬಿಜೆಪಿ ಟಿಕೆಟ್ ನೀಡದಿರುವುದಕ್ಕೆ ಅವರ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದಿಂದ ಬಂಡಾಯವಾಗಿ ಸ್ಪರ್ಧೆ ಮಾಡುವ ಮೂಲಕ ಬಿಜೆಪಿ ಅಭ್ಯರ್ಥಿಗೆ ತಕ್ಕ ಪಾಠ ಕಲಿಸುವಂತೆ ನೂರಾರು ಕಾರ್ಯಕರ್ತರು ಬಿಜೆಪಿ ಟಿಕೆಟ್ ವಂಚಿತ ಮಾಜಿ ಸಚಿವ ಸೊಗಡು ಶಿವಣ್ಣನವರಿಗೆ ಒಕ್ಕೊರಲಿನಿಂದ ಒತ್ತಾಯಿಸಿದರು. ತುಮಕೂರು ಹೊರವಲಯದ ರಂಗಾಪುರದಲ್ಲಿರುವ ತಮ್ಮ ನಿವಾಸದಲ್ಲಿ ಮಾಜಿ ಸಚಿವ ಶಿವಣ್ಣನವರು ಅಭಿಮಾನಿ ಬಳಗಗಳು ಕಾರ್ಯಕರ್ತರಿಂದ ಮುಂದಿನ ನಡೆ ಬಗ್ಗೆ ಅಭಿಪ್ರಾಯ ಸಂಗ್ರಹಿಸಲು ಸಭೆ ಕರೆದಿದ್ದರು. ಸಭೆ ಆರಂಭದಲ್ಲಿ ಮುಖಂಡ ಕೆಪಿ ಮಹೇಶ್ ಮಾತನಾಡಿ, ಕಳೆದ 45 ವರ್ಷಗಳಿಂದ ಪಕ್ಷದಲ್ಲಿ ಅವಿರತವಾಗಿ ಶ್ರಮಿಸಿದ ಮಾಜಿ ಸಚಿವ ಶಿವಣ್ಣನವರಿಗೆ ಟಿಕೆಟ್ ತಪ್ಪಿಸಿದ್ದ ಬಗ್ಗೆ ಕಿಡಿಕಾರಿದರು. ಮಾಜಿ ಸಂಸದರು ಮತ್ತು ಅವರ ಮಗ ಜ್ಯೋತಿ ಗಣೇಶ್ ಅವರು ಮೂಲ ಕಾರ್ಯಕರ್ತರನ್ನ ನಿರ್ಲಕ್ಷಿಸಿಕೊಂಡೇ ಬಂದರೆಂದು ಆರೋಪಿಸಿದರು. ಕಷ್ಟದ ದಿನಗಳಲ್ಲಿ ಪಕ್ಷವನ್ನ ಕೈಹಿಡಿದ ಸೊಗಡು ಶಿವಣ್ಣನವರಿಗೆ ಈ ಚುನಾವಣೆಯಲ್ಲಿ ಟಿಕೆಟ್ ನೀಡದೆ ಅನ್ಯಾಯ ಮಾಡಿದ್ದು ಇದು ಶಿವಣ್ಣನವರಿಗೆ ಮಾಡಿದ ಅನ್ಯಾಯದಲ್ಲಿ ಹಿರಿಯ ಕಾರ್ಯಕರ್ತರಿಗೆ ಮಾಡಿದ ಅನ್ಯಾಯ ಎಂದು ರಾಜ್ಯ ಬಿಜೆಪಿಯ ಮುಖಂಡ ಎಂಬಿ ನಂದೀಶ್ ಬಣ್ಣಿಸಿದ್ರು. ನಾಮುಂದು ತಾಮುಂದು ಅಂತ ಹೇಳಿ ಅಭ್ಯರ್ಥಿಗಳಾಗ್ಲಿಕ್ಕೆ ಸಾಲ ಕಟ್ಟಿ ನಿಂತಿದ್ದಾರೆ. ಅವ್ರು ಸಾಲ ಕಟ್ಟದ್ ಬಿಟ್ಬಿಡಿ, ಕರ್ಕೊಂಡು ಬರ್ತೀವಿ ಅಂತ ಹೇಳಿ ಸಾಲ ಕಟ್ಟಿ ನಿಂತ್ಕೊಂಡಿದೀವಿ ನಾವು. ನೀವು ಬನ್ರಿ ಅಂತ ಹೇಳಿ. ಕಾರಣ ಅಂತ ಹೇಳಿದ್ರೆ ನಮ್ಮ ವೈಯಕ್ತಿಕ ಹಿತಾಸಕ್ತಿಗಳು, ನಮ್ಮ ಆಸೆ ಆಮಿಷಗಳು. ಶಿವಣ್ಣವ್ರಿಗೆ ಟಿಕೆಟ್ ಕೊಟ್ಬಿಟ್ರೆ ಮುಂದಿನ ಸಾರಿ ನನಗೆಲ್ಲಿ ಸಿಗೋಲ್ವೋ, ತಿಮ್ಮಪ್ಪನವ್ರಿಗೆ ಟಿಕೆಟ್ ಕೊಟ್ಬಿಟ್ಟು ಅಕಸ್ಮಾತ್ ಅವ್ರಿಗೆ ಗೆದ್ದುಬಿಟ್ರೆ ನನ್ನ ದಾರಿ ಸುಗಮ ಆಗಲ್ಲ ಅಂತ ಕಾರಣಕ್ಕೋ, ಹೀಗೆ ಬೇರೆ ಬೇರೆ ಕಾರಣಗಳು ಇರಬಹುದು, ಗೊತ್ತಿಲ್ಲ ನನಗೆ. ಆದರೆ ಇದೆಲ್ಲವನ್ನ ಮೀರಿ ನಿಂತ ನಾವು ಕಾರ್ಯಕರ್ತರು ನಿನ್ನೆಯಿಂದ ನಿಮ್ಮ ಎಲ್ಲ ಮಾತುಗಳನ್ನು ಆಲಿಸಿದಾಗ ನನಗನ್ಸುತ್ತೆ ನಿಮಗೆ ರೋಷ ಬಂದಿದೆ. ಪಕ್ಷಾಂತರ ಮಾಡಿದವರಿಗೆ ಹಾಗೂ ಭ್ರಷ್ಟಾಚಾರ ಮಾಡುವವರಿಗೆ ಬಿಜೆಪಿಯ ಟಿಕೆಟ್ ನೀಡುತ್ತಿದ್ದು ಬಿಜೆಪಿ ಪಕ್ಷದ ವರಿಷ್ಠರು ತೆಗೆದುಕೊಳ್ಳುತ್ತಿರುವ ತೀರ್ಮಾನದ ಬಗ್ಗೆ ಹಿರಿಯ ಕಾರ್ಯಕರ್ತ ನಂಜುಂಡಪ್ಪ ಅಸಮಾಧಾನ ವ್ಯಕ್ತಪಡಿಸಿದರು. ಪಕ್ಷದ ವರಿಷ್ಠರು ಸಮೀಕ್ಷೆ ಪ್ರಕಾರ ಟಿಕೆಟ್ ನೀಡದೆ ತಮಗೆ ಬೇಕಾದವರಿಗೆ ನೀಡುತ್ತಿದ್ದಾರೆಂದು ಲೇವಡಿ ಮಾಡಿದರು. ಪ್ರಚಾರ ಮಾಡಿದವರಿಗೆ ಇವತ್ತು ಅಧಿಕಾರಿಗಳು ಜಾಸ್ತಿ ಎಲ್ಲ ಸಿಕ್ಬಿಟ್ಟವೆ ಅನ್ನೋ ನನ್ನ ಭಾವನೆ. ಅವ್ರಗಳಿಗೆ ಎಲ್ಲ ಜಾಸ್ತಿ ಟಿಕೆಟ್ ಕೊಡ್ತಾವೆ ಅಂತ ನಮ್ಮ ಪಕ್ಷ ಯಾಕೆ ಈ ಮಟ್ಟಕ್ಕೆ ಬಂತು ಅಂತ ಗೊತ್ತಿಲ್ಲ. ಇದನ್ನೆಲ್ಲ ಸರಿಪಡಿಸಬೇಕಾದಂತ ನಮ್ಮ ಮುಖ್ಯವಾದ ಲೀಡರ್ಗಳೇ ಇದ್ರ ಬಗ್ಗೆ ಗಮನ ಹರಿಸಿಲ್ಲ, ಇದ್ರ ಆಗುಹೋಗುಗಳನ್ನ ಕೂಲಂಕುಷವಾಗಿ ತಾಂಡಿಲ್ಲ. ಸಮೀಕ್ಷೆ ಅಂತ ಹೇಳ್ತಾ ಇದ್ರು, ಆ ಸಮೀಕ್ಷೆ ಪ್ರಕಾರವಾಗೂ ಟಿಕೆಟ್ ಕೊಟ್ಟಿಲ್ಲ ಅಂತ ನಮ್ಗಳು ಎಲ್ಲರ ಭಾವನೆ. ಯಾಕೆಂದ್ರೆ ನಿಮ್ಗಳಿಗೆ ಎಲ್ಲ ಗೊತ್ತಿದೆ, ಸಮೀಕ್ಷೆ ನಾವುಗಳು ನೀವುಗಳೆಲ್ಲ ಕೇಳಿದ ಮಟ್ಟಿಗೆ ಸಮೀಕ್ಷೆಯಲ್ಲಿ ಹೆಸರುಗಳು ಹೋಗಿರೋದೇ ಬೇರೆ. ಇವತ್ತು ಗುಬ್ಬಿ ತಾಲೂಕಲ್ಲೇ ನೀವು ನೋಡ್ಬೋದು, ಸಮೀಕ್ಷೆಯಲ್ಲಿ ಅವ್ರ ಹೆಸರು ಬಂದಿತ್ತ. ನಮ್ಮ ತುಮಕೂರು ನಗರದಲ್ಲಿ ಅವ್ರಿಗೆ ಸಮೀಕ್ಷೆಗೆ ಅವ್ರ ಹೆಸರು ಬಂದಿತ್ತ. ಬೇರೆ ಯಾವುದೇ ಕ್ಷೇತ್ರದಲ್ಲಾಗಲಿ ಅವರಿವತ್ತು ಟಿಕೆಟ್ ಕೊಟ್ಟಿರೋದೆಲ್ಲ ನಾ ಕೆಜಿಪಿಯಿಂದ ಬಂದವಂಥವ್ರಿಗೆ, ಪಕ್ಷಾಂತರ ಮಾಡಿದಂಥವ್ರಿಗೆ ಪಕ್ಷದಿಂದ ಪಕ್ಷಕ್ಕೆ ಅವಕಾಶ ನೋಡಿ ಹೋಗಂತವ್ರು. ಮಹಿಳೆಯರಿಗೆ ಈ ಚುನಾವಣೆಯಲ್ಲಿ ಆದ್ಯತೆ ನೀಡುವುದಾಗಿ ಪಕ್ಷದ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರು ಹೇಳಿಕೊಂಡು ಬಂದರೆ ವಿನಃ ಅದನ್ನ ಅನುಷ್ಠಾನಗೊಳಿಸುವಲ್ಲಿ ವಿಫಲರಾದರೆಂದು ಕೊರಟಗೆರೆ ಕ್ಷೇತ್ರದ ಬಿಜೆಪಿ ಟಿಕೆಟ್ ವಂಚಿತರಾದಂತಹ ಆರತಿಯವರು ಟೀಕಿಸಿದ್ರು. ಯಡಿಯೂರಪ್ಪನವರ ಭರವಸೆ ಮೇರೆಗೆ ನಿರಂತರವಾಗಿ ಸಂಘಟನೆ ಮಾಡಿದರೂ ಯಾವುದೇ ಪ್ರಯೋಜನವಾಗಲಿಲ್ಲವೆಂದರು. ಕೋಟಿಗೆರೆ ಕ್ಷೇತ್ರದ ಆಕಾಂಕ್ಷೆಯಾಗಿ ನಾನು ಸಂಘಟನೆಗೆ ಹೋಗ್ತೀನಿ ಅಂತ ಹೇಳಿದಾಗ ಪರವಾಗಿಲ್ಲ, ಹೋಗಿ ಸಂಘಟನೆಗೆ, ಜಿಲ್ಲೆಗೊಂದು ಹೆಣ್ಣುಮಗಳ ಆದ್ಯತೆ ಇದೆ, ಖಂಡಿತ ನಾವು ಆದ್ಯತೆ ಮಾಡಿಕೊಡ್ತೀವಿ ಅಂತ ನನ್ನ ಹತ್ರ ಒಂದ್ಸರಿ ಹೇಳಿ ಕಳಿಸಿದ್ರು. ಮತ್ತೆ ನನ್ನದೇ ಆದ ಬೋವಿ ಕಮ್ಯುನಿಟಿ ಕೂಡ ಒಂದ್ಸರಿ ಹೋದಾಗ ಖಂಡಿತವಾಗ್ಲೂ ಇದೆ. ಆದರೆ ಅಮಿತ್ ಶಾ ಅವ್ರದ್ದು ಸಂಘಟನೆ ಮತ್ತು ಸಮೀಕ್ಷೆಯಲ್ಲಿ ಬರಬೇಕಾಗುತ್ತೆ, ನಮ್ಮದೆಲ್ಲ ಏನೂ ಇಲ್ಲ ಅಂತ ಹೇಳಿ. ಸೊ ಹಾಗಾಗಿ ನಾನು ಪಕ್ಷದ ಸಿದ್ಧಾಂತ 19 ಸೂತ್ರಗಳು ಏನು ಕೊಟ್ಟಿದ್ರು ಅಮಿತ್ ಶಾ ಅವರು, ಅದೇ ಸಿದ್ಧಾಂತದಲ್ಲಿ ನಾನು ಕೊಟ್ಟಿಗೆರೆ ಕ್ಷೇತ್ರದ ಸಂಘಟನೆ ಮಾಡ್ತಾ ಇದ್ದೆ. ರಾಜ್ಯ ಆಫೀಸು, ಡೆಲ್ಲಿ ಆಫೀಸು ಅಂತ ನಾನು ಯಾರನ್ನು ನೋಡಿಲ್ಲ. ಯಾಕಂದ್ರೆ ಅಮಿತ್ ಶಾ ಅವರು ಮತ್ತು ನರೇಂದ್ರ ಮೋದಿಜಿಯವರ 19 ಸೂತ್ರದೊಳಗೆ ನಾವು ಸಂಘಟನೆ ಮಾಡಿದಾಗ ನಮ್ಮನ್ನಲ್ಲಿ ಗುರುತಿಸ್ತಾರೆ ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ನಾನು ಕ್ಷೇತ್ರದಲ್ಲಿ 1.5 ವರ್ಷದಿಂದ ಸಂಘಟನೆ ಮಾಡಿದೆ. ಈ ಚುನಾವಣೆಯಲ್ಲಿ ಸೊಗಡು ಶಿವಣ್ಣನವರು ಸ್ಪರ್ಧೆ ಮಾಡುವ ಮೂಲಕ ಬಿಜೆಪಿ ಅಭ್ಯರ್ಥಿಗೆ ತಕ್ಕ ಪಾಠ ಕಲಿಸುವಂತೆ ಊರುಕೆರೆಯ ಮದನ್ ಒತ್ತಾಯಿಸಿದ್ರು. ನೀವು ಯಾವುದೇ ರೆಸಾರ್ಟ್ ರಾಜಕೀಯ ಮಾಡದ ಕಾರಣ ನಿಮಗೆ ಟಿಕೆಟ್ ಕೈತಪ್ಪಿದೆ ಎಂದು ಮದನ್ ವ್ಯಂಗ್ಯವಾಡಿದ್ರು. ನನ್ನ ವೈಯಕ್ತಿಕ ಅಭಿಪ್ರಾಯ ರಾಜಕೀಯ ಮಾಡಿದ್ರೆ ಟಿಕೆಟ್ ಕೊಟ್ಟಿರೋರು ಯಾಕೆ? ತುಮಕೂರಲ್ಲಿ ಯಾವುದೇ ಎಲ್ಲ ಶಾಂತಿ ರೀತಿಯಾಗಿ ತುಮಕೂರನ್ನ ನಡೆಸ್ಕೊಂಡ್ ಬಂದ್ರು 20 ವರ್ಷ. ನಾನು ಚಿಕ್ಕ ಹುಡುಗನಿಂದ ನೋಡ್ತಾ ಇದ್ದೀನಿ ಇವ್ರ MLA, ನಮ್ಮ ತಾತ ನಂಜುಣ್ಣಪ್ಪ ಸರ್ ಚೆನ್ನಾಗಿ ಓದು ಬಾವುಟ ಕಟ್ಟಿ ಊರ್ಕೆರೆಯಲ್ಲಿ ಇವರು ತುಮಕೂರು ತಾಲೂಕು ಇದ್ದಾಗ ಹಳ್ಳಿ ಹಳ್ಳಿ ತಿರ್ಗೋರೆ, ಯಾರ ಸತ್ರು ಬಂದವ್ರೆ, ಸೊಗಡು ಶಿವಣ್ಣವ್ರು ಬಂದವ್ರೆ ಅಂತ ನೋಡಕ್ ಹೋಗಿವ ನಾವು. MLA ಆದಾಗ ಬಜಾಜ್ ಅಲ್ಲಿ ಓಡಾಡ್ಬೇಕಾದ್ರೆ ಅವ್ರಿಗೆ ಹೋಗಿ ಏನೋ ಒಂದು ನಮ್ಗೆ ಒಂದು ಅಭಿಮಾನ ಅವಾಗಿದ್ದ ಅವ್ರ ಬಗ್ಗೆ. ಆದ್ರೆ
ಶಾಂತಿಯುತವಾಗಿ ಕಾಪಾಡ್ಕೊಂಬಂದ್ರಲ್ಲ ತುಮಕೂರು, ಅದೇ ಇವ್ರು ಮಾಡಿದ ದೊಡ್ಡ ತಪ್ಪು. ತುಮಕೂರಲ್ಲೂ ಹೊಡೆದಾಡಿಸಿ ಬಡ್ದಾಡಿಸಿ ಇವರು ಸ್ಟೇಟ್ ಲೆವೆಲ್ ಅಲ್ಲಿ ಹೆಸರು ಮಾಡಿದ್ರೆ ಇವತ್ತು ಕರ್ಕೊಂಬಂದು ಯಡಿಯೂರಪ್ಪ ಕೊಟ್ಟಿರೋರು. ಇವತ್ತಿನ ದಿನ ಯಡಿಯೂರಪ್ಪರು ಏನ್ ಮಾಡ್ತಾ ಇದಾರೆ, ನಂದೇ ತುಮಕೂರು, ನಂದೇ ಕರ್ನಾಟಕ, ನಂದೇ ಬಿಜೆಪಿ ಅಂತ ಓಡಾಡ್ತಿದ್ದಾರೆ. ಇವತ್ತಿನ ದಿನ ಏನು ತುಮಕೂರು ಜನತೆ ಏನು ತುಮಕೂರು ಬಿಜೆಪಿ ಗೊತ್ತೇನು ಅನ್ನೋದು ಈಗ ತೋರ್ಸ ಟೈಮ್ ಬಂದಿದೆ. ಅಣ್ಣೆ ಹಿಂಗಾಗಿರೋ ಅಭಿಮಾನಕ್ಕಿಂತ ನಾನು ಹೇಳ್ತಾ ಇರೋದು ಆ ಪಕ್ಷಕ್ಕಿಂತ ನನ್ಗೆ ಅಭಿಮಾನ ಮುಖ್ಯ. ಆದ್ರಿಂದ ಇವರು ಯಾವುದೇ ಕಾರಣಕ್ಕೂ ಅಣ್ಣೆ ನೀವು ಬಂಡಾಯ ಇವಾಗ ನಿಂತ್ಕೊಳ್ಳೇಬೇಕು. ಈಗಿರೋ ಎರಡು ಮೂರು ವರ್ಷದಿಂದ ಬಿಜೆಪಿ ಸೋಲಿಸಲೇಬೇಕು. ನಮಗೆ ಬೇರೆ ಯಾವ ಪಕ್ಷ ನಿಂತರೂ ಗೆದ್ದರೂ ಪರವಾಗಿಲ್ಲ. ಸೊಗಡು ಶಿವಣ್ಣನವರಿಗೆ ಈ ಚುನಾವಣೆಯಲ್ಲಿ ಟಿಕೆಟ್ ಕೈತಪ್ಪಲು ಮಾಜಿ ಸಂಸದ ಮತ್ತು ಶಾಸಕ ಸುರೇಶ್ ಗೌಡರವರೇ ನೇರ ಕಾರಣವೆಂದು ಮುಖಂಡ ಹಾಗೂ ಪತ್ರಕರ್ತ ಆರ್ ಕಾಮರಾಜು ಆರೋಪಿಸಿದ್ರು. ಶಿವಣ್ಣನವರಿಗೆ ಟಿಕೆಟ್ ಸಿಕ್ಕಿದರೆ ನಾನು ಮೂಲೆ ಗುಂಪಾಗುತ್ತೇನೆಂಬ ಭಯ ಸುರೇಶ್ ಗೌಡರವರಿಗೆ ಕಾಡಿತ್ತು ಎಂದು ಹೇಳಿದ್ರು. ಬಿಜೆಪಿಗೆ ಸೆಡ್ಡು ಹೊಡೆಯಲು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂತೆ ಕಾರ್ಯಕರ್ತರು ಒಕ್ಕೊರಲಿನಿಂದ ಆಗ್ರಹಿಸಿ ಈ ಹಿನ್ನೆಲೆಯಲ್ಲಿ ಶಿವಣ್ಣನವರು ತಮ್ಮ ಮುಂದಿನ ತೀರ್ಮಾನ ಕೈಗೊಳ್ಳಲು ಕಾಲಾವಕಾಶ ಬೇಕೆಂದು ಕೋರಿದ್ರು. ಈ ಸಭೆಯಲ್ಲಿ ನಗರದ ವಿವಿಧೆಡೆಯಿಂದ ನೂರಾರು ಮಂದಿ ಆಗಮಿಸಿ ವಿವಿಧ ಸಲಹೆಗಳನ್ನು ನೀಡಿ ಶಿವಣ್ಣನವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ರು. ಹುಳಿಯಾರಿನ ಮನೆ ಮೇಲೆ ದಾಳಿ ಮಾಡಿದ ಪೊಲೀಸರು ಸುಮಾರು 65 ಕೆಜಿ ಗಾಂಜಾವನ್ನು ವಶಪಡಿಸಿಕೊಂಡಿದ್ದಾರೆ. ಆರೋಪಿ ಕಮಲಂಬ ಎಂಬಾಕೆಯನ್ನ ಬಂಧಿಸಿದ್ದಾರೆ. ಚಿಕ್ಕನಾಯಕನಹಳ್ಳಿ ತಾಲೂಕು ಹುಳಿಯಾರಿನ ಮನೆ ಮೇಲೆ ದಾಳಿ ಮಾಡಿದ ಜಿಲ್ಲಾ ಅಪರಾಧ ಪತ್ತೆ ದಳದ ಪೊಲೀಸರು ಸುಮಾರು 65 ಕೆಜಿಯಷ್ಟು ಗಾಂಜಾ ವಶಪಡಿಸಿಕೊಂಡಿದ್ದಾರೆ. ಗಾಂಜಾ ವಹಿವಾಟು ನಡೆಸುತ್ತಿದ್ದ ಮಾನಿಯ ಕಮಲಮ್ಮನನ್ನ ಪೊಲೀಸರು ಬಂಧಿಸಿದ್ದಾರೆ. ಎಸ್ಪಿ ಡಾ ದಿವ್ಯ ಗೋಪಿನಾಥ್, ಅಡಿಷನಲ್ ಎಸ್ಪಿ ಡಾ ಶೋಭಾರಾಣಿ ಅವರ ಮಾರ್ಗದರ್ಶನದಲ್ಲಿ ತಿಪಟೂರು ಡಿವೈಎಸ್ಪಿ ಮಹಾದೇವ್ ಅವರ ನೇತೃತ್ವದಲ್ಲಿ ಜಿಲ್ಲಾ ಅಪರಾಧ ದಳ ಸಿಬ್ಬಂದಿ ಈ ದಾಳಿ ನಡೆಸಿದ್ರು. ಹುಳಿಯಾರ್ನ ಇಂದಿರಾ ನಗರದ ಕಮಲಮ್ಮನ ಮನೆಯಲ್ಲಿ ಶೋಧನ ನಡೆಸಿದಾಗ ಸುಮಾರು 13 ಲಕ್ಷ ರೂಪಾಯಿ ಮೌಲ್ಯದ 65 ಕೆಜಿಯಷ್ಟು ಗಾಂಜಾ ಪತ್ತೆಯಾಗಿದೆ. ಮನೆಯೊಳಗೆ ನೀರಿನ ಸಂಪು ಮಾಡಿ ಅದರೊಳಗೆ ಪ್ಲಾಸ್ಟಿಕ್ ಚೀಲಗಳಲ್ಲಿ ಕಮಲಮ್ಮ ಗಾಂಜಾ ಸಂಗ್ರಹಿಸಿದ್ಲು. ಕಮಲಮ್ಮ ಆಂಧ್ರ, ತಮಿಳುನಾಡು, ಕೇರಳ ಏಜೆಂಟರ ಜೊತೆ ಸೇರಿ ಗಾಂಜಾ ಮಾರಾಟ ವ್ಯವಹಾರ ನಡೆಸುತ್ತಿದ್ದಳು ಎಂದು ಹೇಳಲಾಗಿದೆ. ಹುಳಿಯಾರು ಠಾಣೆ ಪಿಎಸ್ಐ ಅಂಜನ್ ಕುಮಾರ್, ತಿಪಟೂರು ನಗರ ಪಿಎಸ್ಐ ಕಾಂತಿರಾಜು, ಜಿಲ್ಲಾ ಅಪರಾಧ ದಳ ಸಿಬ್ಬಂದಿಗಳಾದ ಆಯುಬ್ ಜಾನ್, ನಾಗರಾಜು, ಪರಮೇಶ್, ಶಿವಶಂಕರ್, ಅಮ್ಮಜುಂ, ಮಂಜುನಾಥ್ ರವರು ಈ ದಾಳಿಗೆ ನೆರವಾಗಿದ್ದರು. ಮತದಾನ ಸಂವಿಧಾನಬದ್ದ ಹಕ್ಕು, ಚುನಾವಣೆಯಲ್ಲಿ ತಪ್ಪದೇ ಮತದಾನ ಮಾಡಿ ಎಂದು ಚಿಕ್ಕನಾಯಕನಹಳ್ಳಿ ನ್ಯಾಯಾಧೀಶರಾದ ಕಿರಣ್ ಕುಮಾರ್ ವಡಿಗೇರಿ ತಿಳಿಸಿದ್ದಾರೆ. 18 ವರ್ಷದ ಮೇಲ್ಪಟ್ಟ ಎಲ್ಲರೂ ಮತದಾನವನ್ನ ಸಂವಿಧಾನದ ಹಕ್ಕು ಎಂದು ತಿಳಿದು ಯಾವುದೇ ಪೂರ್ವಾಗ್ರಹವಿಲ್ಲದೆ ಮುಕ್ತವಾಗಿ ಚಲಾಯಿಸಬೇಕು. ಸಮರ್ಥ ನಾಯಕರನ್ನ ಆಯ್ಕೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಕಿರಣ್ ಕುಮಾರ್ ಡಿ ವಡಿಗೆರೆ ಹೇಳಿದ್ರು. ಚಿಕ್ಕನಾಯಕನಹಳ್ಳಿಯಲ್ಲಿ ಮತದಾರರಿಗೆ ಮತ ಖಾತ್ರಿ ಯಂತ್ರದ ಬಗ್ಗೆ ಅರಿವು ಮೂಡಿಸುವ ಅಭಿಯಾನದಲ್ಲಿ ಪಾಲ್ಗೊಂಡು ಮಾತನಾಡಿ, ಮತದಾರರು ಮತದಾನದಿಂದ ದೂರ ಉಳಿಯಬಾರದು. ಮತ ಚಲಾಯಿಸುವುದು ಸಂವಿಧಾನದ ಹಕ್ಕಾಗಿದೆ. ಮತದಾರರು ಯಾವುದೇ ಅಂಶಗಳಿಗೆ ಒಳಗಾಗದೆ ಜನರಿಗೆ ಸ್ಪಂದಿಸುವ, ಅಭಿವೃದ್ಧಿಗೆ ಒತ್ತು ಕೊಡುವವರಿಗೆ ತಮ್ಮ ಪವಿತ್ರ ಮತ ಹಾಕಬೇಕು ಎಂದರು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಕೃಷ್ಣನಾಯಕ್ ಮಾತನಾಡಿ, ಇವಿಎಂ ಮತಯಂತ್ರದ ಬಗ್ಗೆ ನಾಗರಿಕರು ಅನುಮಾನ ವ್ಯಕ್ತಪಡಿಸಿದ ಬೆನ್ನಲ್ಲಿ ವಿವಿಪ್ಯಾಟ್ ಯಂತ್ರ ಬಳಕೆ ಮಾಡಲಾಗುತ್ತಿದೆ. ಯಾವುದೇ ಮತದಾರರಿಗೆ ಯಾವುದೇ ಅನುಮಾನ ಗೊಂದಲ ಬೇಡ. ನೀವು ಮತ ಚಲಾಯಿಸಿದ ಕೂಡಲೇ 7 ಸೆಕೆಂಡ್ನಲ್ಲಿ ವಿವಿಪ್ಯಾಟ್ ಯಂತ್ರದ ಮೂಲಕ ನೀವು ನೀಡಿರುವ ಮತ ಯಾರಿಗೆ ಎಂಬುದು ಸ್ಥಳದಲ್ಲಿಯೇ ಖಾತ್ರಿಪಡಿಸಿಕೊಳ್ಳಬಹುದು. ಈಗಾಗಲೇ ಎಲ್ಲ ಗ್ರಾಮ ಪಂಚಾಯಿತಿ ಕಚೇರಿಗಳಲ್ಲಿ ಬೆಳಗ್ಗೆಯಿಂದ ಸಂಜೆ 5 ಗಂಟೆಯವರೆಗೂ ಸಾರ್ವಜನಿಕರಿಗೆ ಈ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ಹಾಕಿದ್ರೆ ನಾನು ಯಾರಿಗೆ ಮತ ಹಾಕಿದ್ದೀನಿ ಅನ್ನೋಂಥದ್ದನ್ನ ಅವ್ರು ನೋಡ್ಕೊಂಡು ಮುಂದೆ ಹೋಗ್ಬೇಕು. ಅವ್ರಿಗೆ ಗಮನ ಅವ್ರಿಗೆ ಖಾತ್ರಿ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇವಿಎಂ ಬ್ಯಾಲೆಟ್ನ ಯೂನಿಟ್ ಜೊತೆಗೆ ವಿವಿಪ್ಯಾಟ್ ಅಂತ ಹೊಸ ಯಂತ್ರವನ್ನು ಕಂಡುಹಿಡಿದು ಈ 2018ರ ವಿಧಾನಸಭಾ ಚುನಾವಣೆಯಲ್ಲಿ ಪ್ರತಿಯೊಬ್ಬ ನಾಗರಿಕರಿಗೂ ವಿಧಾನಸಭಾ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರಿಗೂ ಈ ವಿವಿಪ್ಯಾಟ್ ಬಗ್ಗೆ ಮತ ಖಾತ್ರಿ ಬಗ್ಗೆ ಮನವರಿಕೆ ಮಾಡಿಕೊಳ್ಳಲಿಕ್ಕೆ ಸರ್ಕಾರದ ಆದೇಶ ಆಗಿರೋದ್ರಿಂದ ನಾವೀಗಾಗಲೇ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ವ್ಯಾಪ್ತಿಯಲ್ಲಿ ಸಿವಿಲ್ ನ್ಯಾಯಾಧೀಶರಾದ ಪ್ರಮೀಳಾ, ಸರ್ಕಾರಿ ಅಭಿಯೋಜಕ ರವಿಚಂದ್ರ, ಪಿಡಿಒ ಕೋಕಿಲ ಸಿದ್ದರಾಮಣ್ಣ, ನಾಗೇಶ್ ಇತರರು ಇದ್ದರು. ವರಿಷ್ಠರು ನಂಬಿಸಿ ಈಗ ಟಿಕೆಟ್ ಕೊಡದೆ ಮೋಸ ಮಾಡಿದ್ರು. ಪ್ರಭಾವ ಮತ್ತು ಹಣಬಲಕ್ಕೆ ಟಿಕೆಟ್ ನೀಡಲಾಗಿದೆ ಎಂದು ಕುಣಿಗಲ್ನಲ್ಲಿ ಮಾಜಿ ಶಾಸಕ ಬಿಬಿ ರಾಮಸ್ವಾಮಿ ಗೌಡ ಕಿಡಿಕಾರಿದ್ದಾರೆ. ವಿಧಾನಸಭಾ ಚುನಾವಣೆಯಲ್ಲಿ ಕುಣಿಗಲ್ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನನಗೆ ಟಿಕೆಟ್ ಕೊಡಿಸುತ್ತೇನೆಂದು ಕೆಲ ವರಿಷ್ಠರು ಭರವಸೆ ಮತ್ತು ಪ್ರೋತ್ಸಾಹ ನೀಡಿದ್ದರಿಂದಲೇ ನಾನು ಶ್ರಮಪಟ್ಟಿದ್ದು. ಕೊನೆ ಗಳಿಗೆಯಲ್ಲಿ ಕ್ಷೇತ್ರಕ್ಕೆ ಯಾವುದೇ ಕೊಡುಗೆ ನೀಡಿದ, ಹಣ ಮತ್ತು ಪ್ರಭಾವ ಹೊಂದಿರುವ ವ್ಯಕ್ತಿಗೆ ಟಿಕೆಟ್ ನೀಡಿದ್ದಾರೆ. ಟಿಕೆಟ್ ಕೊಡಿಸುತ್ತೇನೆ ಎಂದು ನಂಬಿಸಿ ನನಗೆ ಮೋಸ ಮಾಡಿದ್ದಾರೆ.
ಹತಾಶನಾಗಿ ಕಣದಿಂದ ಹಿಂದೆ ಸರಿಯುವುದಿಲ್ಲ. ಬೆಂಬಲಿಗ ಸಭೆ ನಡೆಸಿ ಮುಂದಿನ ನಿರ್ಧಾರ ಕೈಗೊಳ್ಳುತ್ತೇನೆ ಎಂದು ಕಾಂಗ್ರೆಸ್ ಟಿಕೆಟ್ ವಂಚಿತ ಮಾಜಿ ಶಾಸಕ ಬಿವಿ ರಾಮಸ್ವಾಮಿಗೌಡ ತಿಳಿಸಿದರು. ಕುಣಿಗಲ್ದಲ್ಲಿ ಮಾತನಾಡಿ, ಕಳೆದ 40 ವರ್ಷಗಳಿಂದ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿದ್ದ ನಾನು ನನ್ನ ದುಡಿಮೆಯ ಆಸ್ತಿ ಮಾರಿ ಪಕ್ಷದ ವರಿಷ್ಠರಾದ ಸಿಎಂ ರಾಜ್ಯಾಧ್ಯಕ್ಷರು ನೀಡಿದ ಭರವಸೆ ಮೇರೆಗೆ ಹೆಂಡತಿ ಮನೆ ಮಠ ಬಿಟ್ಟು ಟಿಕೆಟ್ಗಾಗಿ ಎಡತಾಕಿದ್ದು. ಈ ಹಿಂದೆ ಹಲವರು ಕ್ಷೇತ್ರಕ್ಕೆ ಬಂದಾಗ ಮತ್ತು ವರಿಷ್ಠರನ್ನ ಭೇಟಿ ಮಾಡಿದಾಗ ಟಿಕೆಟ್ ಸಿಗೋಲ್ಲ ಎಂದು ಹೇಳಿದರೆ ನನ್ನ ದಾರಿ ನೋಡಿಕೊಳ್ಳುತ್ತಿದ್ದ. ನಂಬಿಸಿ ನಡು ನೀರಿನಲ್ಲಿ ಕೈಬಿಡುವ ಈ ನಡೆ ನಿಜಕ್ಕೂ ವರಿಷ್ಠರಿಗೆ ಶೋಭೆ ತರುವುದಿಲ್ಲ ಎಂದು ಹರಿಹಾಯ್ದರು. ಪ್ರತಿಯೊಂದಕ್ಕೂ ಲಾಬಿ ಹಣದ ಬಲ ರಾಜಕಾರಣ ಮಾಡುವುದಾದರೆ ಪಕ್ಷದ ತತ್ವ ಸಿದ್ದಾಂತ ಏಕೆ ಬೇಕು? ಹಿಂದೆ ನಾವು ಕಾಂಗ್ರೆಸ್ ಶಾಸಕರಾಗಿದ್ದಾಗ ಬಿಜೆಪಿಯಿಂದ 50 ಕೋಟಿ ಆಮಿಷ ಬಂದಿತ್ತು. ಅಂತಹ ಸಮಯದಲ್ಲಿ ಪಕ್ಷಕ್ಕೆ ಕ್ಷೇತ್ರದ ಮತದಾರರಿಗೆ ದ್ರೋಹ ಮಾಡದೆ ನಿಷ್ಠೆಯಿಂದ ಇದ್ದುದಕ್ಕೆ ಪಕ್ಷದ ವರಿಷ್ಠರು ನಮಗೆ ನೀಡಿದ ಬಹುಮಾನ ಇದೇನಾ ಎಂದು ಪ್ರಶ್ನಿಸಿದರು. ಕಾಂಗ್ರೆಸ್ ಪಕ್ಷದಲ್ಲಿ ನಡೆಯುತ್ತಿರುವ ಆತಂಕಕಾರಿ ಕುತಂತ್ರ ಮತ್ತು ತಾಲೂಕಿನಲ್ಲಿ ಕೆಟ್ಟ ರಾಜಕಾರಣಕ್ಕೆ ಮುನ್ನಡಿ ಬರೆಯುತ್ತಿರುವ ಪ್ರತಿಯೊಂದು ವಿವರಗಳನ್ನು ರಾಜ್ಯದ ಜನತೆ ಮುಂದೆ ದಾಖಲೆ ಸಮೇತ ಇಡುತ್ತೇನೆ. ನನಗೆ ಟಿಕೆಟ್ ವಂಚನೆ ಆಗಿದೆ ಎಂದು ಹತಾಶನಾಗಿ ಹೇಳುತ್ತಿಲ್ಲ. ಹೆಚ್ಚೆಂದರೆ ನನ್ನನ್ನ ಕಾಂಗ್ರೆಸ್ನಿಂದ ವಜಾ ಮಾಡಬಹುದು, ಆದರೂ ನಾನು ಕಾಂಗ್ರೆಸ್ಸಿಗನೆ. ಇನ್ನು ಹೆಚ್ಚೆಂದರೆ ರೌಡಿಗಳನ್ನ ಬಿಟ್ಟು ಹೊಡೆಸಬಹುದು, ಆದರೂ ಡೋಂಟ್ ಕೇರ್. ನನಗೆ 62 ವರ್ಷ ಇದ್ದರೆ ಇನ್ನು 10 ವರ್ಷ ಇರಬಹುದು. ಇವರ ಬಣ್ಣ ಬಯಲು ಮಾಡಿ ತಿರುತ್ತೇನೆ ಎಂದು ಸವಾಲು ಹಾಕಿದ್ರು. ಕಂಡವರ ಮಕ್ಕಳನ್ನ ಬಾವಿ ತಲ್ಲಿ ಆಳ ನೋಡ್ತಕ್ಕಂತ ಸಂಪ್ರದಾಯ ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಒಬ್ಬ ಮಗ ಗಿಟ್ಟು ತೊಟ್ಟು ತಗೋದು, ಒಬ್ಬ ಮಗ ಗಿಟ್ಟದಪ್ಪ ಅನ್ನೋ ಮಗು ಗೊತ್ತಿರ ಕಷ್ಟ. ಇದ ನ್ಯಾಯಸಮ್ಮತವಾದ ದೊರೆ ಅನ್ಸ್ಕೊಂಡಂತ ಮುಖ್ಯಮಂತ್ರಿಗಳು ತಗೊಂಡಿದ ತೀರ್ಮಾನ ಇದ ಪಕ್ಷದ ಅಧ್ಯಕ್ಷರು ಅನ್ಸ್ಕೊಂಡು ನ್ಯಾಯಸಮ್ಮತವಾಗಿ ಒಂದು ಜಡ್ಜ್ ತಕ್ಕಡಿ ಇಟ್ಟು ತೂಕ ಮಾಡ್ತಕ್ಕಂತ ವ್ಯಕ್ತಿಗಳು ಕೆಲಸವನ್ನು ನಿರ್ವಹಿಸ್ತಕ್ಕಂತ ಅವ್ರು ಮಾಡ್ತಕ್ಕಂತ ಕೆಲಸ ಇದ ಏನ್ ಮಾಡ್ತೀರಿ? ಪಕ್ಷದ ಕಿತ್ತಾಕ್ತೀರಾ? ನೀವು ಕಿತ್ತಾಕಿದ ಕಾಂಗ್ರೆಸ್ ಅರ್ಜಿ ಹಾಕ್ತಾ ಇದ್ದಾಗ ಕರೆದು ಟಿಕೆಟ್ ಕೊಡ್ತೀರಿ, ಅರ್ಜಿ ಹಾಕಿ ದುಬ್ಬಾಗ ಬಿದ್ದಾಗ ಆಯ್ತು ನಿನ್ಗೆ ಅನುಕೂಲ ಮಾಡೋ ನಿನ್ಗೆ ಸಂಭಾವನೆ ಇದೆಯಾ, ನೀನು ಕದಿದ್ದೀಯಾ ಅಂತಕ್ಕಂತ ಮೆಚ್ಚುಗೆ ವ್ಯಕ್ತಪಡಿಸ್ಬಿಟ್ಟು ನಮ್ಮ ಮನೆ ಹಾಳು ಮಾಡ್ತೀರಿ. ಏನ್ ಮಾಡ್ಬೋದು? ನೀವು ಪಕ್ಷ ಕಿತ್ತಾಕ್ಬೋದು, ಇಲ್ಲಿ ನೋಡೋದ್ಬಿಟ್ಟು ಒಡಿಸ್ಬೋದು, ಯಾರು ದೌರ್ಜನ್ಯ ಮಾಡಿಸ್ಬೋದು, ಅದಕ್ಕೆ ತಿದ್ದಾಗಿದ್ದೀನಿ. ಪ್ರಮುಖರಾದ ಶಿವಣ್ಣಗೌಡ, ಶಂಕರ್, ಕೇಶವ್, ರಾಜೇಂದ್ರ, ಮುನ್ನಾ, ರಾಜಣ್ಣ ಇತರರು ಇದ್ದರು. ಮಾಜಿ ಸಚಿವ ಸೊಗಡು ಶಿವಣ್ಣನವರಿಗೆ ಜೆಡಿಎಸ್ ಗಾಳ ಹಾಕಿದೆ. ಬಿಜೆಪಿ ಟಿಕೆಟ್ ವಂಚಿತ ಶಿವಣ್ಣರನ್ನ ಪಕ್ಷಕ್ಕೆ ಕರೆದೊಯ್ಯಲು ಜೆಡಿಎಸ್ ನಾಯಕರು ಪ್ರಯತ್ನಿಸುತ್ತಿದ್ದಾರೆ. ವಿಧಾನಸಭಾ ಚುನಾವಣೆ ಹೊಸ್ತಿಲಿನಲ್ಲಿ ನಾಯಕರ ಪಕ್ಷಾಂತರ ಸಹಜವಾಗುತ್ತಿದೆ. ಟಿಕೆಟ್ ವಂಚಿತರಿಗೆ ಗಾಳ ಹಾಕಿ ತಮ್ಮ ಪಕ್ಷಕ್ಕೆ ಸೆಳೆಯುವ ಪ್ರಯತ್ನ ಎಲ್ಲಾ ಪಕ್ಷಗಳಲ್ಲೂ ಮುಂದುವರೆದಿದೆ. ಚುನಾವಣೆ ಗೆಲ್ಲುವುದೇ ರಾಜಕೀಯ ಪಕ್ಷಗಳ ಪರಮ ಗುರಿಯಾಗಿರುವ ಕಾರಣ ಜಿಲ್ಲೆಯಲ್ಲೂ ಪಕ್ಷಾಂತರ ನಾಯಕರನ್ನ ಸೆಳೆಯುವ ಪ್ರಕ್ರಿಯೆ ನಡೆದಿದೆ. ಬಿಜೆಪಿ ಟಿಕೆಟ್ ವಂಚಿತ ಮಾಜಿ ಸಚಿವ ಸೊಗಡು ಶಿವಣ್ಣರನ್ನ ತಮ್ಮ ಪಕ್ಷಕ್ಕೆ ಸೆಳೆಯಲು ಜೆಡಿಎಸ್ ನಾಯಕರು ತುದಿಗಾಲಲಿದ್ದಾರೆ. ಪ್ರಭಾವಿ ಲಿಂಗಾಯತ ನಾಯಕರ ಅಗತ್ಯ ಜೆಡಿಎಸ್ಗೆ ಇದೆ. ಹಾಗಾಗಿ ಸೊಗಡು ಶಿವಣ್ಣರನ್ನ ಜೆಡಿಎಸ್ಗೆ ಕರೆತರಲು ಪಕ್ಷದ ವರಿಷ್ಠ ದೇವೇಗೌಡರೇ ಉತ್ಸುಕರಾಗಿದ್ದಾರೆ ಎನ್ನಲಾಗಿದೆ. ಸೊಗಡು ಶಿವಣ್ಣರ ಜೊತೆ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಚನ್ನಿಕಪ್ಪ ಮತ್ತಿತರ ರಾಜ್ಯ ನಾಯಕರು ಮಾತುಕತೆ ನಡೆಸಿ ಪಕ್ಷಕ್ಕೆ ಆಹ್ವಾನ ನೀಡಿದ್ದಾರೆ. ಆದರೆ ಶಿವಣ್ಣ ಯಾವ ನಿರ್ಧಾರವನ್ನ ತಿಳಿಸಿಲ್ಲ. ಪಕ್ಷ ನಿಶ್ಚಯದಿಂದ ತುಮಕೂರಿನಲ್ಲಿ ಬಿಜೆಪಿ ಕಟ್ಟಿ ಬೆಳೆಸಿದ ತಮಗೆ ಪಕ್ಷದ ನಾಯಕರು ಟಿಕೆಟ್ ವಂಚಿಸಿ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಎಂಬ ನೋವು ಶಿವಣ್ಣರಿಗೆ, ಅವರ ಬೆಂಬಲಿಗರಿಗೆ ಇದೆ. ಮೋಸ ಮಾಡಿದ ಪಕ್ಷದಲ್ಲಿ ಮುಂದುವರಿಯುವುದು ಬೇಡ, ಜೆಡಿಎಸ್ ಸೇರಿ ತುಮಕೂರಿನ ಅಭ್ಯರ್ಥಿಯಾಗಿ ಎಂದು ಹಲವು ಕಾರ್ಯಕರ್ತರು ಸೊಗಡು ಶಿವಣ್ಣರಿಗೆ ಒತ್ತಡ ಹಾಕಿದ್ದಾರೆ. ಸೊಗಡು ತುಮಕೂರು ಜೆಡಿಎಸ್ ಅಭ್ಯರ್ಥಿಯಾದರೆ ಗೆಲುವು ಸಾಧ್ಯ. ಜೊತೆಗೆ ಜಿಲ್ಲೆಯ ಇತರೆ ಕ್ಷೇತ್ರಗಳಲ್ಲಿಯೂ ಲಿಂಗಾಯತರ ಮತಗಳು ಜೆಡಿಎಸ್ಗೆ ದೊರೆಯಲಿವೆ. ಅದರಲ್ಲೂ ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಶಿವಣ್ಣರ ಪ್ರವೇಶದಿಂದ ಜೆಡಿಎಸ್ಗೆ ವರದಾನವಾಗಲಿದೆ ಎಂದು ಆ ನಾಯಕರು ನಂಬಿದ್ದಾರೆ. ಆದರೆ ಈವರೆಗೂ ಯಾವುದೇ ನಿರ್ಧಾರ ಪ್ರಕಟಿಸದ ಸೊಗಡು ಶಿವಣ್ಣ ತಮ್ಮ ಬೆಂಬಲಿಗರ ಅಭಿಪ್ರಾಯ ಪಡೆದು ಅದರಂತೆ ಮುಂದುವರಿಯಲು ತೀರ್ಮಾನಿಸಿದ್ದಾರೆ. ಶಿವಣ್ಣ ಜೆಡಿಎಸ್ ಸೇರಿದರೆ ಅವರನ್ನ ಒಪ್ಪುವ ಅಲ್ಪಸಂಖ್ಯಾತರ ಮತಗಳನ್ನು ಪಕ್ಷ ಪಡೆಯಬಹುದು ಎಂಬ ಲೆಕ್ಕಾಚಾರವಿದೆ. ಜೊತೆಗೆ ಶಿವಣ್ಣ ಜಾತಿ ನಾಯಕರಾಗಿ ಗುರುತಿಸಿಕೊಳ್ಳದ ಕಾರಣ ಎಲ್ಲ ಜಾತಿಯವರ ಬೆಂಬಲ ಸಿಗಲಿದೆ ಎಂಬ ಅಭಿಪ್ರಾಯ ಜೆಡಿಎಸ್ ಮುಖಂಡರದ್ದು. ಕುಣಿಗಲ್ ಹಾಗೂ ಪಾವಕಾಡ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಗಳನ್ನು ಪ್ರಕಟಿಸಿಲ್ಲ. ಕುಣಿಗಲ್ನಲ್ಲಿ ಡಿ ಕೃಷ್ಣಕುಮಾರ್ ಅಭ್ಯರ್ಥಿಯಾಗಲಿದ್ದಾರೆ ಎನ್ನಲಾಗಿದ್ದರೂ ಕಾಂಗ್ರೆಸ್ ಟಿಕೆಟ್ ವಂಚಿತ ಮಾಜಿ ಶಾಸಕ ಬಿಬಿ ರಾಮಸ್ವಾಮಿಗೌಡರನ್ನ ಬಿಜೆಪಿಗೆ ಸೇರಿಸಿಕೊಂಡು ಟಿಕೆಟ್ ನೀಡಿದರೆ ಪಕ್ಷಕ್ಕೆ ಅನುಕೂಲ ಆಗಬಹುದೇ ಎಂಬ ಚರ್ಚೆಯೂ ನಡೆದಿದೆ. ಮಾಜಿ ಸಚಿವ ಅಂಜನಮೂರ್ತಿಗೆ ಕಾಂಗ್ರೆಸ್ ಟಿಕೆಟ್ ನೀಡಲು ಒತ್ತಾಯಿಸಿ ಬೆಂಬಲಿಗರು ನೆಲಮಂಗಲದಲ್ಲಿ ಪ್ರತಿಭಟನೆ ನಡೆಸಿದರು.
ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಜಿ ಸಚಿವ ಅಂಜನಮೂರ್ತಿಗೆ ಟಿಕೆಟ್ ಕೈತಪ್ಪಿದ್ದಕ್ಕೆ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ಅಂಜನಮೂರ್ತಿಗೆ ಟಿಕೆಟ್ ನೀಡುವಂತೆ ಒತ್ತಾಯಿಸಿ ನೂರಾರು ಬೆಂಬಲಿಗರು ಬೆಳಗ್ಗೆ ರಾಷ್ಟೀಯ ಹೆದ್ದಾರಿಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಹೆದ್ದಾರಿ ತಡೆದು ಅರೆಬೆತ್ತಲೆ ಪ್ರತಿಭಟನೆಯನ್ನ ಮಾಡಿದ್ರು. ರಸ್ತೆ ತಡೆದ ಹಿನ್ನೆಲೆಯಲ್ಲಿ ಸಂಚಾರ ಅಸ್ತವ್ಯಸ್ತವಾಯಿತು. ನಂತರ ಮಾಜಿ ಸಚಿವ ಅಂಜನಮೂರ್ತಿ ನೇತೃತ್ವದಲ್ಲಿ ನೆಲಮಂಗಲ ಕಾಂಗ್ರೆಸ್ ಕಚೇರಿಯಲ್ಲಿ ಸಭೆ ಸೇರಿದ ಕಾರ್ಯಕರ್ತರು ಸಂಸದ ವೀರಪ್ಪ ಮೊಯ್ಲಿ ನಡೆಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಈ ವೇಳೆ ಕೆಲ ಮುಖಂಡರು ಸಾಂಕೇತಿಕವಾಗಿ ತಮ್ಮ ಜವಾಬ್ದಾರಿಗಳಿಗೆ ರಾಜೀನಾಮೆಯನ್ನ ನೀಡಿದರು. ಕೂಡಲೇ ನೆಲಮಂಗಲ ಕ್ಷೇತ್ರಕ್ಕೆ ಹೈಕಮಾಂಡ್ ಸೂಚಿಸಿರುವ ಅಭ್ಯರ್ಥಿಯನ್ನ ಕೈಬಿಟ್ಟು ಅಂಜನಮೂರ್ತಿಗೆ ಟಿಕೆಟ್ ನೀಡುವಂತೆ ಆಗ್ರಹಿಸಿ ಇಲ್ಲವಾದಲ್ಲಿ ತಾಲೂಕಿನ ಕಾರ್ಯಕರ್ತರು ಸಾಮೂಹಿಕ ರಾಜೀನಾಮೆ ನೀಡುವುದಾಗಿ ಹೇಳಿದರು. ಸಭೆ ಬಳಿಕ ಮಾತನಾಡಿದ ಮಾಜಿ ಸಚಿವ ಅಂಜನಮೂರ್ತಿ ಕಾರ್ಯಕರ್ತರ ನಿರ್ಧಾರಕ್ಕೆ ಮಣಿದಿದ್ದು ಟಿಕೆಟ್ ಸಿಗದೇ ಇದ್ರೆ ಬಂಡಾಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸುವುದಾಗಿ ತಿಳಿಸಿದ್ದಾರೆ. ಸ್ನೇಹಿತರೆ, ಇವತ್ತು ಸೇರಿದಂತ ದೊಡ್ಡ ಸಮಾವೇಶದಲ್ಲಿ ಸಭೆಯಲ್ಲಿ ಸಾಮಾನ್ಯ ಕಾರ್ಯಕರ್ತರು, ಮುಂಚೂಣಿ ಘಟಕದ ವ್ಯಕ್ತಿಗಳು, ಅವರ ಸಲಹೆ ನಿಮ್ಮ ಬದಲಾವಣೆಗೆ ಕೊಟ್ಟಿರ್ತಕ್ಕಂಥ ಸೀಟ್ ಬದಲಾವಣೆಗೆ ಪ್ರಯತ್ನ ಪಡೋಣ. ಆಗದಿದ್ರೆ ನೀವು ಬಂಡಾಯವಾಗಿ ನಿಲ್ಲೇಬೇಕು. ನಿಮ್ಮ ಗೆಲ್ಸೋದಕ್ಕೆ ನಾವು ಸರ್ವ ಪ್ರಯತ್ನ ನಮ್ಮ ಕೈಯಿಂದ ದುಡ್ಡಾಕಿ ಮಾಡ್ತೀವಿ ಅಂತೇಳಿ ಒಕ್ಕರಿಂದ ಕೊಟ್ಟವ್ರೆ, ಅವ್ರ ಮಾತಿಗೆ ಬೆಲೆ ಕೊಟ್ಟು ಏನಾದ್ರು ಚೇಂಜ್ ಆಗದೆ ಹೋದ್ರೆ ನಾನು ಬಂಡಾಯದಿಂದ ನಿಂತ್ಕೊಳ್ತೀನಿ. ನಾವು 15 ದಿನದಿಂದ ನಮ್ಗೆ ಎಲ್ಲ ಎಂಪಿಯರು ಎಲ್ಲರೂ ಆಶ್ವಾಸನೆ ಕೊಟ್ಟಿದ್ರು. ಎಲ್ಲ ಸೀನಿಯರ್ ಏನು ಮಿನಿಸ್ಟರ್ಗಳಿದ್ರು ಎಲ್ಲ ಆಶ್ವಾಸನೆ ಕೊಟ್ಟರು. ಆಂಜನಮೂರ್ತಿಯವ್ರಿಗೆ ಬಿಟ್ಟು ಯಾರಿಗೂ ನಾವು ಗುರುತಿಸಲ್ಲ, ಆಂಜನಮೂರ್ತಿಯವರಿಗೆ ಕೊಡ್ತೀವಿ ಅಂತ ಹೇಳಿದರು. ನಾವು ಮೊನ್ನೆ ಬಂದಾಗ ನಮ್ಮ ಎಂಪಿಯರು ಕೂಡ ಅವ್ರದೇ ಹೆಸರಿದೆ ಅವ್ರದೇ ಆಗುತ್ತೆ ಅಂತ ಹೇಳಿದರು. ಇದು ನಿನ್ನೆ ರಾತ್ರಿ ಕೇಳಿ ದುರಾದೃಷ್ಟಕರ. ಯಾಕೆ ನಮ್ಮ ಅವತ್ತಿಂದ ನೆನಮಂಗಲ ಉಳಿಸ್ಕೊಂಬಂದಿದ್ದು, ಸಾಕಿದ್ದು, ಸಲ್ವಿದ್ದು, ನೆನಮಂಗಲಕ್ಕೆ ಕಾಂಗ್ರೆಸ್ಗೆ ಒಂದು ಬುನಾದಿ ಕೊಟ್ಟಿದ್ದು, ಸ್ಥಳ ಕೊಟ್ಟಿದ್ದು ಅವರೇ. ಅವ್ರನ್ನ ಇಡೀ ನೆನಮಂಗಲ ತಾಲೂಕು ಅಪ್ಪಾಜಿ ಅಂತಲೇ ಕರಿತಾ ಇದ್ರು. ಅವರ ಅಪ್ಪಾಜಿ ಇಲ್ಲದಕ್ಕೆ ಇವತ್ತು ಎಲ್ಲರಿಗೂ ದುಃಖ ಆಗಿದೆ. ಅದರಿಂದ ದಯವಿಟ್ಟು, ಇನ್ನ ಸಮಯ ಇದೆ, ಇನ್ನ 17ನೇ ತಾರೀಕು ಸಮಯ ಇದೆ, ಈಗಾದ್ರೂ ಬದಲಾವಣೆ ಮಾಡಿ ನಮ್ಮ ಆಂಜನಮೂರ್ತಿ ಸಾಹೇಬರಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು. ಕುಣಿಗಲ್ನಲ್ಲಿ ಹಲವು ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಬೈಕ್ ರ್ಯಾಲಿ ಮೂಲಕ ಮತದಾನದ ಬಗ್ಗೆ ಜಾಗೃತಿ ಮೂಡಿಸಿದ್ದಾರೆ. ಮತದಾನ ಪವಿತ್ರ ಕಾರ್ಯವಾಗಿದ್ದು 18ಕ್ಕಿಂತ ಮೇಲ್ಪಟ್ಟ ವಯೋಮಾನದ ಎಲ್ಲರೂ ಮತದಾನರಾಗಿ ನೋಂದಣಿ ಮಾಡಿಕೊಂಡು ಕಡ್ಡಾಯ ಮತದಾನ ಮಾಡುವ ನಿಟ್ಟನಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒ ಸಿಬ್ಬಂದಿಯಿಂದ ಬೈಕ್ ರ್ಯಾಲಿ ನಡೆಸಲಾಗುತ್ತಿದೆ ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ, ಚುನಾವಣಾ ನೀತಿ ಸಂಹಿತೆ ನೋಡಲ್ ಅಧಿಕಾರಿ ನಾರಾಯಣಸ್ವಾಮಿ ತಿಳಿಸಿದರು. ಕುಣಿಗಲ್ ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಮುಂಭಾಗದಲ್ಲಿ ವಿವಿಧ ಗ್ರಾಮ ಪಂಚಾಯಿತಿಗಳಿಂದ ಆಗಮಿಸಿದ ನೂರಾರು ಸಿಬ್ಬಂದಿ ನಡೆಸಿದ ಬೈಕ್ ರ್ಯಾಲಿಗೆ ಚಾಲನೆ ನೀಡಿ ಮಾತನಾಡಿ, ಮತದಾನದಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆ ಗಟ್ಟಿಗೊಳಿಸುವ ಜೊತೆಯಲ್ಲಿ ಉತ್ತಮ ವ್ಯವಸ್ಥೆ ರೂಪುಗೊಳ್ಳಲು ಸಹಕಾರಿಯಾಗಿದೆ. ಮತದಾನದಂದು ಪವಿತ್ರ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕು. ಕಡ್ಡಾಯವಾಗಿ ನಮ್ಮ ಸಂವಿಧಾನಬದ್ದ ಹಕ್ಕನ್ನು ಚುನಾವಣೆ ಮಾಡುವ ಮೂಲಕ ಮತದಾನ ಪ್ರಮಾಣವನ್ನು ಶೇಕಡಾ 100ಕ್ಕೆ 100ರಷ್ಟು ಯಶಸ್ವಿಗೊಳಿಸುವ ಮೂಲಕ ಬಲಿಷ್ಠ ಪ್ರಜಾಪ್ರಭುತ್ವ ನಿರ್ಮಾಣ ನಿಟ್ಟನಲ್ಲಿ ಶ್ರಮಿಸಬೇಕಿದೆ ಎಂದರು. ಹಳ್ಳಿಗಳಲ್ಲಿ ನಿಂತು ಸಾರ್ವಜನಿಕರಿಗೆ ಈ ರೀತಿ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ. ಯಾರೂ ಕೂಡ ವೋಟ್ ಮಾಡದೇ ಇರಬಾರದು. 18 ವರ್ಷದ ಮೇಲ್ಪಟ್ಟು ಸಾಯುವ ತನಕ ಹಿರಿಯ ನಾಗರಿಕರು ಕೂಡ ಮತದಾನ ಕೇಂದ್ರಕ್ಕೆ ಬಂದು ಮತವನ್ನು ಚಲಾಯಿಸಬೇಕು ಅನ್ನೋದು ನಮ್ಮ ಮನವಿ, ಚುನಾವಣಾ ಆಯೋಗದ ಮನವಿ. ಈ ಮನವಿಗೆ ಎಲ್ಲರೂ ಕೂಡ ಸ್ಪಂದಿಸಬೇಕು ಅಂತ ನಾನು ಕೋರ್ಕೊಳ್ತಾ ಇದ್ದೀನಿ. ಚುನಾವಣಾಧಿಕಾರಿ ಜಯಸ್ವಾಮಿ, ನರೇಗಾ ಸಹಾಯಕ ನಿರ್ದೇಶಕ ನರಸಿಂಹಮೂರ್ತಿ, ಪಿಡಿಒಗಳಾದ ನಾರಾಯಣ್, ಸುದರ್ಶನ್, ತೇಜಸ್ ಇತರರು ಇದ್ದರು. ಗುಬ್ಬಿಯ ಕಾಂಗ್ರೆಸ್ ಟಿಕೆಟ್ ವಂಚಿತರಾದಂತಹ ಹೊನ್ನಗಿರಿಗೌಡ ತಮ್ಮ ಬೆಂಬಲಿಗರೊಂದಿಗೆ ಚರ್ಚಿಸಿ ಮುಂದಿನ ನಿರ್ಧಾರ ತೆಗೆದುಕೊಳ್ಳುವ ಬಗ್ಗೆ ಚಿಂತಿಸಿದ್ದಾರೆ. ಗುಬ್ಬಿ ಕ್ಷೇತ್ರದಿಂದ ಕಾಂಗ್ರೆಸ್ ಟಿಕೆಟ್ ವಂಚಿತರಾಗಿರುವ ಹೊನ್ನಗಿರಿಗೌಡರು ತಮ್ಮ ಮುಂದಿನ ನಿರ್ಧಾರದ ಬಗ್ಗೆ ಬೆಂಬಲಿಗರೊಂದಿಗೆ ಚರ್ಚಿಸಿ ತೀರ್ಮಾನಿಸುವುದಾಗಿ ಹೇಳಿದ್ದಾರೆ. ಗುಬ್ಬಿಯಲ್ಲಿ ಮನೆ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷ ಸಂಘಟನೆಗೆ ಶ್ರಮ ಪಟ್ಟಿದ್ದ ತಮ್ಮನ್ನು ಕಡೆಗಣಿಸಿ ಇತ್ತೀಚೆಗೆ ಪಕ್ಷ ಸೇರ್ಪಡೆಯಾದ ಕೆ ಕುಮಾರ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ನೀಡಿರುವುದನ್ನ ಖಂಡಿಸಿದ್ರು. ಕೆ ಕುಮಾರ್ ಅವರಿಗೆ ಯಾವುದೇ ಕಾರಣಕ್ಕೂ ತಾವಾಗಲಿ ತಮ್ಮ ಬೆಂಬಲಿಗರಾಗಲಿ ಬೆಂಬಲ ನೀಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ರು. ನಮಗೆ ಆದಂತ ನೋವುಗಳನ್ನು ಅವರು ಮುಂದೆ ನಾನು ಇವತ್ತು ಇಟ್ಟಿದ್ದೆ. ಅವರು ಎಲ್ಲ ಸೇರಿ ಪ್ರತಿಯೊಬ್ಬರು ನೀವು ಏನು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ರು ಸಹ ನಾವು ನಿಮಗೆ ಸ್ಪಂದಿಸ್ತೇವೆ.
ನಾವು ನಮ್ಮ ಕೆಲಸ ಮಾಡ್ತೀವಿ, ನಿಮಗೆ ಮತವನ್ನು ಕೊಡಿಸ್ತೀವಿ. ನಾವು ನೀವೇನೇ ಕೊಡ್ತಿದ್ರು ಪರವಾಗಿಲ್ಲ, ನಾವು ಸ್ಪಂದಿಸಿ ನಾವು ನಿಮಗೆ ಮತವನ್ನು ಕೊಡಿಸಿ ನಿಮ್ಗೆ ಕೆಲಸಕ್ಕೆ ಪ್ರಯತ್ನ ಪಡ್ತೀವಿ. ನೀವು ನಿಲ್ಲಬೇಕು, ನಮಗೋಸ್ಕರ ಸಹ ನೀವು ನಿಲ್ಲಬೇಕಾಗುತ್ತೆ. ಇವತ್ತು ಪಾರ್ಟಿಯಲ್ಲಿ 30 ವರ್ಷದಿಂದ ಅನ್ಯಾಯ ಆಗಿದೆ. ಆ ಅನ್ಯಾಯನ ಸರಿಪಡಿಸೋಕ್ಕೆ ನೀವು 5 ವರ್ಷದಿಂದ ಇಲ್ಲಿದ್ರಿ, ಆದರೂ ಸಹ ಎಲ್ಲೋ ಒಂದು ಕಡೆ ನಿಮಗೆ ತೊಂದರೆ ಆಗಿದೆ. ಆ ತೊಂದರೆಯನ್ನು ನಾವು ನಿವಾರಿಸೋಕ್ಕೆ ನಾವೆಲ್ಲ ಸಹಾಯ ಮಾಡ್ತೀವಿ, ನೀವು ನಿಲ್ಲೇಬೇಕು ಅಂತ ನಮಗೆ ಒತ್ತಾಯ ಮಾಡಿದ್ದಾರೆ. ತಮಗೆ ಟಿಕೆಟ್ ಕೈತಪ್ಪಲು ಜಿಲ್ಲೆಯ ಕೆಲವು ಕಾಂಗ್ರೆಸ್ ಮುಖಂಡರು ಕಾರಣ ಎಂದು ಹೇಳಿದ್ದಾರೆ. ಮಧುಗಿರಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಮತ್ತೊಮ್ಮೆ ನನ್ನನ್ನ ಗೆಲ್ಲಿಸಿ ಎಂದು ಶಾಸಕ ಕೆಎನ್ ರಾಜಣ್ಣ ಮತದಾರರಲ್ಲಿ ಮನವಿ ಮಾಡಿದ್ದಾರೆ. ಜಿಲ್ಲೆಯಲ್ಲಿ ಹೆಚ್ಚು ಅಭಿವೃದ್ಧಿ ಕಂಡ ಕ್ಷೇತ್ರ ಮಧುಗಿರಿ. ಈ ಕ್ಷೇತ್ರದ ಅಭಿವೃದ್ಧಿಗೆ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಎಂದು ಶಾಸಕ ಕೆಎನ್ ರಾಜಣ್ಣ ಮನವಿ ಮಾಡಿದರು. ಮಧುಗಿರಿ ತಾಲೂಕು ಕೊಡಗಿನಹಳ್ಳಿ ಹೋಬಳಿಯಲ್ಲಿ ಪ್ರಚಾರದ ವೇಳೆ ಮಾತನಾಡಿ, ಹಿಂದಿನ ಚುನಾವಣೆಗಿಂತ ಈ ಚುನಾವಣೆಯಲ್ಲಿ ಮತದಾರರು ಹೆಚ್ಚು ಮತ ನೀಡಿ ಮತ್ತೊಮ್ಮೆ ಶಾಸಕರನ್ನಾಗಿ ಆಯ್ಕೆ ಮಾಡುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಭಿನ್ನಾಭಿಪ್ರಾಯಕ್ಕೆ ಮುಕ್ತವಾಗಿರುವ ಹಾಗೂ ಜನಪರ ನಿಲುವಿಗೆ ಹೆಚ್ಚಿನ ಮನ್ನಣೆ ನೀಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಜನಪರ ಯೋಜನೆಗಳನ್ನು ದೂರದೃಷ್ಟಿ ಚಿಂತನೆಯಿಂದ ರೂಪಿಸಲಾಗಿದ್ದು ನಿರೀಕ್ಷಿಸದಂತೆ ಫಲ ನೀಡುತ್ತಿವೆ. ಮಾತೃಪೂರ್ಣ ಯೋಜನೆ, ಶುದ್ದ ನೀರಿನ ಘಟಕ, ವಿದ್ಯಾಸಿರಿ, ಮಾನಸ್ವಿನಿ, ಮೈತ್ರಿ, ಹನಿ ನೀರಾವರಿಗೆ ಉತ್ತೇಜನ ನೀಡಿ ಕ್ಷೇತ್ರದ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗಿದೆ. ಬೇರೆಯವರು ಇಲ್ಲ ಸಲ್ಲದ ಸುಳ್ಳು ಆರೋಪ ಮಾಡಿ ವದಂತಿ ಹಬ್ಬಿಸುತ್ತಿದ್ದು ಇವುಗಳಿಗೆ ಕಿವಿಗೊಡಬೇಡಿ ಎಂದು ತಿಳಿಸಿದರು. ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೂಡ ಮುಫತ್ತಾಗಿ ಬಸ್ಸಲ್ಲಿ ಪ್ರಯಾಣ ಮಾಡುವಂತದ್ದು ಮಾಡಿದೆ. ಬರೀ ಎಸ್ಸಿ ಎಸ್ಟಿ ಮಕ್ಕಳಿಗೆ ಮಾತ್ರ ಮಾಡಿಲ್ಲ, ನಾವು ಎಲ್ಲಾ ಸಮುದಾಯದ ಮಕ್ಕಳು ಕೂಡ ವಿದ್ಯಾಭ್ಯಾಸ ಮಾಡತಕ್ಕಂಥವರಿಗೆ ಪುಕ್ಕಟ್ಟೆಯಾಗಿ ಸರ್ಕಾರಿ ಬಸ್ನಲ್ಲಿ ಪ್ರಯಾಣ ಮಾಡತಕ್ಕಂಥ ವ್ಯವಸ್ಥೆ ನಾವು ಸಮರ್ಪಕವಾಗಿ ಮಾಡ್ತಾ ಇದ್ದೇವೆ. ಮುಂದೆನೂ ಕೂಡ ಎಲ್ಲೆಲ್ಲಿ ಜನರ ಅವಶ್ಯಕತೆ ಇದೆ ಆ ಎಲ್ಲ ಅವಶ್ಯಕತೆಗಳನ್ನು ಕೂಡ ಪೂರೈಸತಕ್ಕಂಥ ಕೆಲಸವನ್ನ ಮಾಡ್ತವೆ ಅನ್ನೋ ಮಾತನ್ನ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಶಾಂತಲ ರಾಜಣ್ಣ, ಮಂಜುಳಾ ಆದಿನಾರಾಯಣ ರೆಡ್ಡಿ, ತುಮಲಧ್ಯಕ್ಷ ಕೊಂಡಫಾಡಿ ಚಂದ್ರಶೇಖರ್, ಪಿಸಿ ಕೃಷ್ಣಾರೆಡ್ಡಿ ಇತರರು ಇದ್ದರು. ತಿಪಟೂರು ಕಾಂಗ್ರೆಸ್ ಅಭ್ಯರ್ಥಿ ನಂಜಾಮುರಿ ಗೆಲುವಿನ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ತಿಪಟೂರು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಬಿ ನಂಜಮರಿ ಅವರು ಪಕ್ಷದ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾರೆ. ಕಾರ್ಯಕರ್ತರು ಬೆಂಬಲಿಗರು ಅವರನ್ನ ಅಭಿನಂದಿಸಿದ್ದಾರೆ. ಹಾಲಿ ಶಾಸಕ ಕ್ಷಡಾಕ್ಷರಿ ವಿರುದ್ದ ಕಾಂಗ್ರೆಸ್ ಟಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾದ ನಂಜಮರಿ ಅವರು ಈ ಚುನಾವಣೆ ಗೆಲ್ಲುವ ವಿಶ್ವಾಸದಲ್ಲಿದ್ದಾರೆ. ಜೆಡಿಎಸ್ನಿಂದ ಶಾಸಕರಾಗಿದ್ದ ನಂಜಮರಿ ಇತ್ತೀಚಿನವರೆಗೂ ಸಕ್ರಿಯ ರಾಜಕಾರಣದಿಂದ ದೂರ ಉಳಿದಿದ್ದರು. ಈ ಬಾರಿ ಜೆಡಿಎಸ್ ಟಿಕೆಟ್ಗೂ ಪ್ರಯತ್ನಿಸಿ ಸಿಗದಿದ್ದಾಗ ಕಾಂಗ್ರೆಸ್ ನಾಯಕರ ವಿಶ್ವಾಸ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಿದ ನಂಜಮರಿ ಹಾಲಿ ಶಾಸಕ ಕ್ಷಡಾಕ್ಷರಿ ಅವರು ಚುನಾವಣೆಯಲ್ಲಿ ತಮ್ಮನ್ನ ಬೆಂಬಲಿಸುವರೋ ಇಲ್ಲವೋ ಗೊತ್ತಿಲ್ಲ, ತಾವೇ ಅವರನ್ನ ಖುದ್ದು ಭೇಟಿ ಮಾಡಿ ಬೆಂಬಲ ಕೋರುವುದಾಗಿ ಹೇಳಿದ್ರು. ಅದು ಷಡಾಕ್ಷರಿಗೂ ಗೊತ್ತಿದೆ, ನಾನು ಷಡಾಕ್ಷರಿ ವಿರುದ್ಧ ಏನಲ್ಲ ಅವ್ರಿಗೂ ನಡೆಸಿ ನಾನು ಟಿಕೆಟ್ ತಗೊಂಬತ್ತೀನಪ್ಪ ನೀನು ಅಂದ್ರೆ ಅಂತೇಳಿ ಕೇಳಿದ್ದೆ. ನಾನು ನೀನು ಅಂದ್ರೆ ನಿಮ್ಮ ಹೇಳ್ತಾ ಇರ್ತೀನಿ ಅಂತ ಹೇಳಿದ್ದೆ ಅವ್ರಿಗೆ. ಆದರೆ ಒಂದು 10 ದಿವಸದಲ್ಲಿ ನಾನು ಸರಿ ಹೋಗಿ ನಾಯಕರನ್ನು ಕಂಡು ಬಂದೆ, ಎಲ್ಲರೂ ಕಂಡೆ, ಆಯಿತು ನೋಡ್ತೀವಿ ಅಂದರು. ಹಲೋ ಸರ್, ಷಡಾಕ್ಷರಿ ಅವರು ನಿಮ್ಮ ಬೆಂಬಲಿಸ್ತಾರೆ ಅನ್ನೋ ವಿಶ್ವಾಸ ಇದೆಯಾ ಸರ್? ಅದು ಅವ್ರಿಗೆ ಬಿಟ್ಟದಲ್ವಾ, ನಾನು ಬೆಂಬಲಿಸ್ತಾರೆ ನಾನು ಕರಿತೀನಿ ಅಂತ ನನ್ನ ಮನಸ್ಸಲ್ಲಿ. ಜನ ಗೆಲ್ಲಿಸ್ತಾರೆ, ನಾನು ಖಂಡಿತ ಗೆಲ್ಲಲ್ಲ, ತಾಲೂಕಿನ ಜನ ಗೆಲ್ತಾರೆ. ಕಾಂಗ್ರೆಸ್ ಟಿಕೆಟ್ ದೊರಕಿದ್ದಕ್ಕೆ ನಂಜಮರಿ ಬೆಂಬಲಿಗರು ಟಿಪಟೂರಿನಲ್ಲಿ ಸಂಭ್ರಮಿಸಿದ್ದಾರೆ. ದಾಬಸ್ಪೇಟೆಯಲ್ಲಿ ಕೆರೆ ಜಮೀನಿಗೆ ವ್ಯಕ್ತಿಯೋರ್ವ ಕಾಂಪೌಂಡ್ ಹಾಕುವುದನ್ನ ಕಂದಾಯ ಇಲಾಖೆ ಅಧಿಕಾರಿಗಳು ತಡೆದರು. ದಾಬಸ್ಪೇಟೆಯ ಕೆರೆ ಮೈದಾನದ ಸರ್ವೆ ನಂಬರ್ 71ರಲ್ಲಿ ಪಕ್ಕದ ಜಮೀನಿನ ಮಾಲೀಕ ಉದ್ಯಮಿ ಬೈಲ ನರಸಯ್ಯ ಅಕ್ರಮವಾಗಿ ಕಾಂಪೌಂಡ್ ನಿರ್ಮಿಸುತ್ತಿರುವುದನ್ನು ಸೋಂಪುರದ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ತಡೆದಿದ್ದಾರೆ. ಸೋಂಪುರ ಹೋಬಳಿಯ ಹೃದಯ ಭಾಗದಲ್ಲಿರುವ ಕೆರೆ ಸರ್ವೆ ನಂಬರ್ 76ರ ಜಮೀನನ್ನು ಬೆಂಗಳೂರಿನ ಉದ್ಯಮಿ ಬೈಲ ನರಸಯ್ಯ ಎಂಬುವವರು ಕೊಂಡುಕೊಂಡು ಪಕ್ಕದಲ್ಲಿರುವ ಕೆರೆ ಅಂಗಳವನ್ನ ಸೇರಿ ಅನಧಿಕೃತವಾಗಿ ಕಾಂಪೌಂಡ್ ನಿರ್ಮಿಸಲು ಹೊರಟಿದ್ದು, ಈ ಅಕ್ರಮವನ್ನು ಅರಿತ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಹಾಗೂ ಸಾರ್ವಜನಿಕರು ಒಗ್ಗಟ್ಟಾಗಿ ಅಕ್ರಮ ಕಾಂಪೌಂಡ್ ನಿರ್ಮಿಸುತ್ತಿರುವುದನ್ನು ತಡೆದು ದಾಖಲಾತಿಗಳನ್ನು ಪರಿಶೀಲಿಸಿ ಉದ್ಯಮಿ ಬೈಲ ನರಸಯ್ಯ ಹತ್ತಿರ ಜಮೀನಿಗೆ ಇನ್ನೂ ಖಾತೆಯೇ ಆಗಿಲ್ಲದಿದ್ದನ್ನು ಗಮನಿಸಿದ ಪಂಚಾಯಿತಿ ಸಿಬ್ಬಂದಿ ಈ ಜಮೀನು ಕೆರೆಯ ಜಾಗಕ್ಕೆ ಸೇರಿದ್ದು ಎಂದು ಕಂದಾಯ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತಂದರು.
ಈ ಸಂಬಂಧ ಕೆರೆಯಂಗಳದಲ್ಲಿ ಉದ್ಯಮಿ ಹಾಗೂ ಸಾರ್ವಜನಿಕರ ಮಧ್ಯೆ ಮಾತಿನ ಚಕಮಕಿ ನಡೆಯಿತು. ನಂತರ ಸ್ಥಳಕ್ಕಾಗಮಿಸಿದ ಸೋಂಪುರ ಹೋಬಳಿಯ ರಾಜಸ್ವಿ ನಿರೀಕ್ಷಕಿ ಅನಸೂಯ ಸ್ಥಳ ಹಾಗೂ ಅಕ್ರಮ ಕಾಂಪೌಂಡ್ ನಿರ್ಮಿಸುತ್ತಿದ್ದುದನ್ನು ಪರಿಶೀಲಿಸಿ ಕೆರೆಯಂಗಳದ ಸರ್ವೆ ನಂಬರ್ 76ರಲ್ಲಿ ಒಟ್ಟು 16 ಎಕರೆ 29 ಗುಂಟೆ ವಿಸ್ತೀರ್ಣ ಹೊಂದಿದ್ದು ಸರ್ವೆ ನಂಬರ್ 70ರ ಸಂಬಂಧಪಟ್ಟ ಸೂಕ್ತ ದಾಖಲಾತಿಗಳನ್ನು ಒದಗಿಸುವ ತನಕ ಯಾವುದೇ ಕೆಲಸ ಮಾಡದಂತೆ ತಾಕೀತು ಮಾಡಿದ್ರು. ಈ ಸಂದರ್ಭದಲ್ಲಿ ಸೋಂಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ತೀರ್ಥಪ್ರಸಾದ್, ಶಿವಗಂಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹನುಮಂತರಾಜು, ಸದಸ್ಯರಾದ ರವಿಕುಮಾರ್, ಅಪ್ಪಾಜಿಗೌಡ, ಚಾಂದ್ ಪಾಷಾ ಇತರರು ಹಾಜರಿದ್ದರು. ಗುಬ್ಬಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೆ ಕುಮಾರ್ ಈ ತಿಂಗಳ 20ರಂದು ನಾಮಪತ್ರ ಸಲ್ಲಿಸಲಿದ್ದಾರೆ. ಗುಬ್ಬಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೆ ಕುಮಾರ್ ಇದೇ 20ರಂದು ನಾಮಪತ್ರ ಸಲ್ಲಿಸುವರು. ಈ ವೇಳೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ತಮಗೆ ಟಿಕೆಟ್ ನೀಡಿದ ಕಾಂಗ್ರೆಸ್ ಮುಖಂಡರಿಗೆ ಕೃತಜ್ಞತೆ ಸಲ್ಲಿಸಿದರು. ತಾಲೂಕಿನಲ್ಲಿ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ. ತಾಲೂಕಿನಲ್ಲಿ ಸುಮಾರು 4 ಜನ ಆಕಾಂಕ್ಷಿಗಳು ಇದ್ದರು. ಅದರಲ್ಲಿ ಹೈಕಮಾಂಡ್ ನನಗೆ ಟಿಕೆಟ್ ಘೋಷಣೆ ಮಾಡಿದ್ದು ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡುತ್ತೇವೆ. ಈ ಬಾರಿ ಗುಬ್ಬಿಯಲ್ಲಿ ಕಾಂಗ್ರೆಸ್ ಗೆಲ್ಲುವುದು ಖಚಿತ ಎಂದರು. ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಬೆಂಬಲ ಕೊಡಬೇಕು ಅಂತ 5 ತಿಂಗಳಿಂದ ಮೊನ್ನೆ ಲೋಕಸಭಾ ಸದಸ್ಯರಾದ ಮುದ್ದಂಬೇಗೌಡರು, ಡಾಕ್ಟರ್ ಕೆ ಪರಮೇಶ್ವರ ಅವರು, ಕೆ ಎನ್ ರಾಜಣ್ಣ ಅವ್ರನ್ನ ಭೇಟಿ ಮಾಡಿ ನಾನು ಸಹ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತೀನಿ, ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತ ಅಂದ ಸಮಯದಲ್ಲಿ ಬಾಕುಮಾರ್ ಅವರ ನಿಮ್ಮಂತರ ಬರಬೇಕು ಅಂತ ಕರೆದರು. ಬಂದಂಥ ಸಮಯದಲ್ಲಿ ವನಗಿರಿಗೌಡರು, ನಮ್ಮ ಪ್ರಸನ್ನ ಕುಮಾರ್ ಅವರು, ತಾತಯ್ಯ ಅವರು, ಕೃಷ್ಣಪ್ಪ ಅವರು, ಜಡ್ಪಿ ನಮ್ಮ ಕಡಬ ಜಡ್ಪಿ ಅವರು ಕಾಂಗ್ರೆಸ್ನವರು ಆದಂಥ ಕೃಷ್ಣಪ್ಪಣ್ಣ ಅವರು, ಮತ್ತು ನಮ್ಮ ಶಂಕರಾನಂದ ಅವರು, ಮತ್ತು ನನ್ನ ನರಸಿಂಹಣ್ಣವರು ಸಹ ಅಧ್ಯಕ್ಷರು ಸಹ ಒಂದು 9 ಜನ ವರ್ಜಿ ಹಾಕಿದ್ವಿ. ಅದಾದಮೇಲೆ ನಾವು ಅವತ್ತಿಂದಲೂ ಒಗ್ಗೂಡಿದ್ದೀವಿ, ಒಂದು ಮಾತಾಡ್ತಾ ಇದ್ದೀವಿ. ಆಫೀಸ್ ಓಪನ್ ಆದಮೇಲೆ ಪ್ರತಿ ಸಾರಿ ಮೀಟಿಂಗಲ್ಲಿ ನಾವು ಹೇಳ್ತಾ ಇದ್ವಿ, ನೀವು ಯಾರಿಗಾದರೂ ಕೊಡಿ, ನಾವು ಒಟ್ಟಾಗಿ ಹೋಗ್ತೀವಿ ಅಂತ ಹೇಳಿದ್ವಿ. ಹೈಕಮಾಂಡು ಈಗ ಅವ್ರವ್ರದ್ದು ಮಾನದಂಡ ಏನಿರ್ತದೆ ಅಂತ ನನಗೆ ಗೊತ್ತಿಲ್ಲ. ಯಾಕೆಂದರೆ ಹೈಕಮಾಂಡ್ ನಾನು 6 ತಿಂಗಳಾಯ್ತು ಕಾಂಗ್ರೆಸ್ಸಿಗೆ ಬಂದು, ಅವರಲ್ಲಿ ಯಾವ ಥರ ಸಮೀಕ್ಷೆ ಮಾಡಿ ಸೀಟ್ ಕೊಟ್ಟಿದ್ದಾರೆ ನನಗೆ ಅಥವಾ ಬೇರೆ ವಿಚಾರ ನನಗೆ ಗೊತ್ತಿಲ್ಲ. ಖಂಡಿತ ಈ ಸಾರಿ ಕಾಂಗ್ರೆಸ್ನ ಗೆಲ್ಲಿಸಬೇಕು ಅಂತ ಮನಸ್ಸಿನಲ್ಲಿ ಅವರು ಸಹ ಮಾಡಿ ಈಗ ನಮ್ಮ ತಾಲೂಕಿನ ನಮ್ಮ ಕಾರ್ಯಕರ್ತರನ್ನೆಲ್ಲ ವಿಚಾರ ತಿಳ್ಕೊಂಡು ನನಗೆ ಆಶೀರ್ವಾದ ಮಾಡಿದ್ದಾರೆ. ನಾನು ಸಹ ಅವ್ರನ್ನೆಲ್ಲ ಒಗ್ಗೂಡಿಸ್ಕೊಂಡು ಯಾವುದು ಭಿನ್ನಾಭಿಪ್ರಾಯ ಬರ್ದಂಗೆ, ಅವರ ಮನಸ್ಸಿಗೆ ನೋವಾಗ್ದಂಗೆ ನಾನು ನಡ್ಕೊಂಡು ಅವರ ಅಧ್ಯಕ್ಷತೆಯಲ್ಲಿ ಅವ್ರ ನೇತೃತ್ವದಲ್ಲಿ ಈ ಚುನಾವಣೆಯನ್ನು ಮಾಡಿ ನಾವು ಗೆದ್ದರಬೇಕು ಅಂತ. ತಾಲೂಕು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸುರಗಿನಹಳ್ಳಿ ನರಸಿಂಹಯ್ಯ ಮಾತನಾಡಿ, ಕೆ ಕುಮಾರ್ ಅವರು ಏಪ್ರಿಲ್ 20 ಶುಕ್ರವಾರ ನಾಮಪತ್ರವನ್ನು ಸಲ್ಲಿಸುತ್ತಿದ್ದು ಸುಮಾರು 10,000ಕ್ಕೂ ಹೆಚ್ಚು ಕಾರ್ಯಕರ್ತರು ಅಂದು ಆಗಮಿಸುತ್ತಾರೆ. ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಾ ಪರಮೇಶ್ವರ್, ಸಂಸದ ಮುದ್ದಹನುಮೇಗೌಡ, ಕೆಎನ್ ರಾಜಣ್ಣ ಹಾಗೂ ಇನ್ನಿತರೆ ಮುಖಂಡರು ಆಗಮಿಸುತ್ತಾರೆ ಎಂದರು. ಅಲ್ಲಿ ನಾಮಿನೇಷನ್ 1.5 ವರೆಗೆ ಫೈಲ್ ಮಾಡಿದ್ದೀವಿ. ಜೊತೆಗೆ ನಮ್ಮ ಸಂಸದರಾದ ಮುದ್ದಹನುಮೇಗೌಡರು ಬರ್ತಾರೆ, ಜೊತೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಬರ್ತಾರೆ, ಹಾಗೆ ನಮ್ಮ ಕೆ ಎನ್ ರಾಜಣ್ಣ ಅವರು ಬರ್ತಾರೆ, ಇನ್ನೂ ಅನೇಕರು ಬರೋರಿದ್ದಾರೆ. ಅವ್ರದ್ದೆಲ್ಲ ಟೈಮಿಂಗ್ಸ್ ನೋಡಿಕೊಂಡು ಆ ಟೈಮ್ಗೆ ಆದರೆ ಅವ್ರನ್ನ ಖಂಡಿತ ಕರೆಸ್ಕೊಂಡು ಜೊತೆಯಲ್ಲಿ ಒಟ್ಟಿಗೆ ನಾವು ನಾಮಿನೇಷನ್ ಸಲ್ಲಿಸ್ತೀವಿ. ನಿಟ್ಟೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಿಂಬೆಕಟ್ಟೆ ಜಯಣ್ಣ, ಪಟ್ಟಣ ಪಂಚಾಯಿತಿ ಸದಸ್ಯ ಮೊಹಮ್ಮದ್ ಸಾದಿಕ್, ಮುಖಂಡರಾದ ಚಿಕ್ಕಿರಂಗಿಗೌಡ, ಭರತ್ಗೌಡ, ಸಲೀಂಪಾಷಾ, ರತ್ನಮ್ಮ, ಶಿವಕುಮಾರ್, ಜಿವಿ ಮಂಜುನಾಥ್, ವೀರೇಶ್ ಇನ್ನಿತರರು ಹಾಜರಿದ್ದರು. ಬಾಲಕಿ ಮೇಲೆ ಅತ್ಯಾಚಾರವೆಸಗಿ ಕೊಲೆ ಮಾಡಿದ ಪ್ರಕರಣ ಖಂಡಿಸಿ ತುಮಕೂರಿನಲ್ಲಿ ವಿವಿಧ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ವು. ಕಾಶ್ಮೀರದಲ್ಲಿ ಬಾಲಕಿ ಮೇಲೆ ಅತ್ಯಾಚಾರ ನಡೆಸಿ ಕೊಲೆ ಮಾಡಿದ ಪ್ರಕರಣವನ್ನು ಖಂಡಿಸಿ ತುಮಕೂರಿನಲ್ಲಿ ವಿವಿಧ ಸಂಘಟನೆಗಳು ಪ್ರತಿಭಟನೆ ನಡೆಸಿದವು. ಬಿಜಿಎಸ್ ವೃತ್ತದಲ್ಲಿ ಸಂಘಟನೆಗಳ ಕಾರ್ಯಕರ್ತರು ಘಟನೆಯನ್ನ ಖಂಡಿಸಿ ಮೇಣದ ಬತ್ತಿ ಬೆಳಗಿ ಮೃತ ಬಾಲಕಿ ಆತ್ಮಕ್ಕೆ ಶಾಂತಿ ಕೋರಿದರು. ಅತ್ಯಾಚಾರವೆಸಗಿ ಕೊಲೆ ಮಾಡಿದ ಆರೋಪಿಗಳಿಗೆ ಕಠಿಣ ಶಿಕ್ಷೆಯಾಗಬೇಕು, ಮುಂದೆ ಅಂತಹ ಪ್ರಕರಣಗಳು ನಡೆಯದಂತೆ ಸರ್ಕಾರ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸಿದರು. ಚಿಂತಾಮಣಿ ತಾಲೂಕಿನಲ್ಲಿ ಮಾಜಿ ಶಾಸಕ ಸುಧಾಕರ್ ಚುನಾವಣಾ ಪ್ರಚಾರವನ್ನು ನಡೆಸಿದರು. ಚಿಂತಾಮಣಿ ತಾಲೂಕು ಮುಂಗಾನಹಳ್ಳಿ ಹೋಬಳಿಯ ಇರಗಂಪಲ್ಲಿ ಹಾಗೂ ರಾಗುಟ್ಟಹಳ್ಳಿ ಪಂಚಾಯಿತಿಗಳ ಹಲವು ಹಳ್ಳಿಗಳಲ್ಲಿ ಮಾಜಿ ಶಾಸಕ ಸುಧಾಕರ್ ಪ್ರಚಾರ ನಡೆಸಿದರು. ಈ ವೇಳೆ ಮಾಜಿ ಶಾಸಕ ಸುಧಾಕರ್ ಮಾತನಾಡಿ, ಪ್ರವಾಸ ಮತ್ತು ಮಹಿಳಾ ಸ್ತ್ರೀಶಕ್ತಿ ಸಂಘಗಳಿಗೆ ಹಣ ಹಂಚಿ ಶಾಸಕರಾಗಿ ಆಯ್ಕೆಯಾಗಿ ಭಾರತದ ಸಂಸ್ಕೃತಿ ಸಂಪ್ರದಾಯವನ್ನು ಮತಗಳಿಗೆ ಹಣ ನೀಡಿ ಕೊಂಡುಕೊಳ್ಳುವುದರ ಮೂಲಕ ತಮ್ಮ ಸಂಸ್ಕೃತಿ ಸಂಪ್ರದಾಯವನ್ನು ಹಾಳು ಮಾಡುತ್ತಿದ್ದಾರೆಂದು ಶಾಸಕರನ್ನ ಟೀಕಿಸಿದರು. ಈ ಸಂದರ್ಭದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಕೋಡಿಹಳ್ಳಿ ಸುಬ್ಬಾರೆಡ್ಡಿ, ಜಿಲ್ಲಾ ಪಂಚಾಯಿತಿ ಸದಸ್ಯ ಸ್ಕೂಲ್ ಸುಬ್ಬಾರೆಡ್ಡಿ, ಎಪಿಎಂಸಿ ಅಧ್ಯಕ್ಷ ರವಿ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ವೀಣಾ ಗಂಗುಲಪ್ಪ ಹಾಜರಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್.